ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ನೂತನ ಜಿಲ್ಲೆಗೆ ಕಲುಷಿತ ಸಾವಿನ ಸ್ವಾಗತ ಸಿಕ್ಕಿದೆ. ಮಕರಬ್ಬಿಯಲ್ಲಿ ಸಾವಿನ ಸಂಖ್ಯೆ 6ಕ್ಕೇರಿಕೆಯಾಗಿದೆ. ವಿಜಯನಗರ ಜಿಲ್ಲೆಯ ಮಕರಬ್ಬಿ ಗ್ರಾಮದಲ್ಲಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು. ಈ ಮೂಲಕ ನೂತನ ಜಿಲ್ಲೆಗೆ ಇದೀಗ ಕಲುಷಿತ ಸಾವಿನ ಸ್ವಾಗತ ಸಿಕ್ಕಿದೆ. ಮಕರಬ್ಬಿಯಲ್ಲಿ ಸಾವಿನ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಅಸ್ವಸ್ಥರಲ್ಲಿ ದಿನದಿಂದ ದಿನಕ್ಕೆ ಆರೋಗ್ಯ ಸ್ಥಿತಿ ಬಿಗಡಾಯಿಸ್ತಾ ಇದೆ. ವಿಜಯನಗರ ಜಿಲ್ಲೆಯ ಮರಕಬ್ಬಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕಲುಷಿತ ನೀರು ಕುಡಿದು ಜನ ಅಸ್ವಸ್ಥಗೊಂಡಿದ್ದಾರೆ. 150 ಜನ ಅಸ್ವಸ್ಥಗೊಂಡಿದ್ದು 6 ಜನ ಸಾವನ್ನಪ್ಪಿದ್ದಾರೆ. ಇನ್ನು 3 ಜನರ ಸ್ಥಿತಿ ಗಂಭೀರವಾಗಿದೆ. ಕಳೆದ 20 ದಿನಗಳಿಂದ ಆತಂಕದಲ್ಲೇ ಊರಿನ ಜನ ಕಾಲ ಕಳೀತಾ ಇದ್ದಾರೆ. ಕಂಟಕ ತಂದ ಜಲ ಜೀವನ್ ಮಿಷನ್ ಯೋಜನೆಯಡಿ ಪೈಪ್ಲೈನ್ ದುರಸ್ತಿ ಕಾಮಗಾರಿ ನಡೆಸಲಾಯಿತು. ಕುಡಿಯುವ ನೀರಿನ ಪೈಪ್ ಒಡೆದು ಕಲುಷಿತ ನೀರು ಮಿಶ್ರಣಗೊಂಡಿದೆ. ಕಾಮಗಾರಿ ನಡೆಸುವ ಸಂದರ್ಭದಲ್ಲಿ ಈ ಒಂದು ಅವಘಡ ಆಗಿರುವಂಥದ್ದು. ಜಲ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಪೈಪ್ಲೈನ್ ದುರಸ್ತಿ ಕಾಮಗಾರಿಯನ್ನು ನಡೆಸಲಾಗ್ತಾ ಇತ್ತು. ಕುಡಿಯುವ ನೀರಿನ ಪೈಪ್ ಒಡೆದು ಕಲುಷಿತ ನೀರು ಮಿಶ್ರಣಗೊಂಡು ಆ ನೀರನ್ನು ಸೇವಿಸಿ 150ಕ್ಕೂ ಹೆಚ್ಚು ಜನ ಅಸ್ವಸ್ಥಗೊಂಡಿದ್ದಾರೆ. ಅದರಲ್ಲಿ 6 ಜನ ಮೃತಪಟ್ಟಿದ್ರೆ 3ರ ಸ್ಥಿತಿ ಗಂಭೀರವಾಗಿದೆ. ಅನಾರೋಗ್ಯ ಪೀಡಿತರಲ್ಲಿ ಉಸಿರಾಟದ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆಸ್ಪತ್ರೆಗಳಲ್ಲಿ ಜನ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಗ್ರಾಮದಲ್ಲಿ ಇನ್ನೂ ಕೂಡ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಈಗ ಆಲ್ರೆಡಿ ದುರ್ಘಟನೆಯಲ್ಲಿ 6 ಮಂದಿ ಮೃತಪಟ್ಟಿದ್ರೆ 3ರ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. 150 ಜನರಿಗೆ ಹೆಚ್ಚು ಜನರಿಗೆ ಇದೀಗ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಅಸ್ವಸ್ಥಗೊಂಡಿದ್ದಾರೆ. ಅಸ್ವಸ್ಥರಲ್ಲಿ ಉಸಿರಾಟದ ಸಮಸ್ಯೆ ಕಂಡು ಬರ್ತಾ ಇದೆ. ಕಲುಷಿತ ನೀರನ್ನ ಸೇವನೆ ಮಾಡಿದ್ದೆ ಈ ಒಂದು ದುರ್ಘಟನೆಗೆ ಕಾರಣವಾಗಿದೆ. ಇನ್ನು ಯಾವ ರೀತಿಯಾಗಿ ನೀರು ಆ ಗ್ರಾಮದಲ್ಲಿ ಬರ್ತಾ ಇದೆ ಅನ್ನುವಂತಹ ದೃಶ್ಯವನ್ನ ನಾವಿದೀಗ ನೋಡ್ತಾ ಇದೀವಿ. ಜೀವ ಜಲವೇ ಇದೀಗ ಅವರ ಜೀವವನ್ನ ತೆಗೆಯುವಂತಹ ಒಂದು ಸ್ಥಿತಿಗೆ ಬಂದಿರುವಂತದ್ದು. ಸಂಪೂರ್ಣವಾಗಿ ಮಣ್ಣು ಮಿಶ್ರಿತ ನೀರು ಬರ್ತಾ ಇದೆ. ಈ ನೀರನ್ನ ಸೇವನೆ ಮಾಡಿದಂತಹ ಜನ ಈಗ 6 ಮಂದಿ ಮೃತಪಟ್ಟಿದ್ದಾರೆ. 3 ಜನರ ಸ್ಥಿತಿ ಗಂಭೀರವಾಗಿದೆ. 150ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದಾರೆ. ಕಳೆದ 20 ದಿನಗಳಿಂದ ಈ ವಾಂತಿ ಭೇದಿ ಪ್ರಕರಣ ಸಂಭವಿಸಿತ್ತು. 179 ಮಂದಿ ದವಾಖಾನೆಯಲ್ಲಿದ್ದಾರೆ. ಇದರಲ್ಲಿ 6 ಜನ ಈಗ ಮರಣ ಹೊಂದಿದ್ದಾರೆ. ಕುಡಿಯೋ ನೀರಿನಲ್ಲಿ ಈ ಜೆಜೆಎಂ ಯೋಜನೆ ಬಂದಿದೆ ಮಕರಬ್ಬಿಗೆ. ನಮ್ಮ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತ ಕೊಳವೆ ಪೈಪ್ ಮೇಲೆ ಅವ್ರ ಪೈಪ್ ಹಾಕ್ಬೇಕಾದ್ರೆ ಡ್ರಿಲ್ ಮಾಡಿದ್ದಾರೆ ಮಿಷನ್ ಲಿದ್ದ. ಆ ಡ್ರಿಲ್ ಮಾಡಿದ ಪರಿಣಾಮ ನಮ್ಮ ಹಳೆ ಪೈಪ್ ಹೊಡೆದು ಚರಂಡಿ ನೀರು ಆ ಪೈಪ್ ಹೋಗಿದ್ದಕ್ಕೆ ಆ ನೀರು ನಾವು ಊರಾಗೆಲ್ಲ ಸಪ್ಲೈ ಆಗಿರೋದಕ್ಕೆ ಆ ನೀರು ಕುಡಿದಿರತಕ್ಕಂಥ ಜನರು ಎಲ್ಲ ವಾಂತಿ ಭೇದಿಯಿಂದ ನರಳ್ತಾ ಇದ್ದಾರೆ. ಕಳೆದ 20 ದಿನಗಳಿಂದ ಇನ್ನು ನೂತನ ಜಿಲ್ಲೆ ವಿಜಯನಗರದ ಮರಕಬ್ಬಿ ಗ್ರಾಮದಲ್ಲಿ ಕಲುಷಿತ ನೀರು ಸೇವಿಸಿ ಸಾವನ್ನಪ್ಪಿದವರ ಸಂಖ್ಯೆ ಈಗ 6ಕ್ಕೇರಿದೆ. ಸರ್ಕಾರ ಬರೀ ಪರಿಹಾರ ಅಷ್ಟೇ ಘೋಷಣೆ ಮಾಡಿದೆ. ಈಗ ಶಾಶ್ವತ ಪರಿಹಾರದ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇಲ್ಲ. ಇವತ್ತು ವಿಜಯನಗರ ಎಸ್ಪಿ ಡಾಕ್ಟರ್ ಅರುಣ್, ಹೊಸಪೇಟೆ ಎಸಿ, ಹೂವಿನ ಹಡಗಲಿ ತಹಸೀಲ್ದಾರ್ ಹಾಗೂ ಇನ್ನಿತರೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಸಂಗ್ರಹಿಸಿದ ಮಾಹಿತಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸುವುದಾಗಿ ಎಸಿ ಚಂದ್ರಶೇಖರಯ್ಯ ಅವರು ತಿಳಿಸಿದ್ದಾರೆ. ಗ್ರಾಮಸ್ಥರು ಸಹ ಕೆಲ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅಂತಲೂ ಕೂಡ ತಿಳಿದು ಬಂದಿದೆ. ಈಗ ಸದ್ಯ ಆರೋಗ್ಯಾಧಿಕಾರಿಗಳು ಪೊಲೀಸರು ಗ್ರಾಮದಲ್ಲಿ ಬೀಡು ಬಿಟ್ಟಿದ್ದಾರೆ. ಸಮಸ್ಯೆಯನ್ನ ಪರಿಹರಿಸುವ ಒಂದು ಭರವಸೆಯನ್ನ ಕೂಡ ಸರ್ಕಾರ ಇದೀಗ ಕೊಟ್ಟಿರುವಂತದ್ದು. ಮೃತರ ಕುಟುಂಬಕ್ಕೆ 3 ಲಕ್ಷ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದೆ. ಅಲ್ಲದೆ ಈ ಅಧಿಕಾರಿಗಳು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಇದೀಗ ಗ್ರಾಮಸ್ಥರು ಒಂದಷ್ಟು ಬೇಡಿಕೆಗಳನ್ನ ಕೂಡ ಅವರ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕುಡಿಯುವ ನೀರಿನ ಜೊತೆ ಕಲುಷಿತ ನೀರು ಮಿಶ್ರಣಗೊಂಡಿದ್ದು ಆ ನೀರನ್ನ ಸೇವಿಸಿದಂತಹ 170ಕ್ಕೂ ಹೆಚ್ಚು ಮಂದಿ ಇದೀಗ ಮರಕಬ್ಬಿ ಗ್ರಾಮದಲ್ಲಿ ಅಸ್ವಸ್ಥರಾಗಿದ್ದಾರೆ. ಘಟನೆಯಲ್ಲಿ 6 ಮಂದಿ ಮೃತಪಟ್ಟಿದ್ದಾರೆ. ಪ್ರಸ್ತುತ ಗ್ರಾಮದಲ್ಲಿ ಈಗ ನಮ್ಮ ವೈದ್ಯಾಧಿಕಾರಿಗಳು ಪರೀಕ್ಷೆ ಮಾಡಿದ ಸಂದರ್ಭದಲ್ಲಿ ಕಾಲರ ರೋಗ ಲಕ್ಷಣವಿರುವಂತಹ ಒಂದು ರೋಗ ಕಂಡು ಬಂದಿದೆ. ಸೊ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಎಲ್ಲ ಮನೆ ಮನೆಗೆ ಎಲ್ಲ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭೇಟಿ ನೀಡುವ ಮೂಲಕ ಗ್ರಾಮದಲ್ಲಿ ಮನೆ ಮನೆಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಮತ್ತು ಏನು RO ವಾಟರ್ ಪ್ಲ್ಯಾಂಟು ಈ ನೀರು ಕುಡಿಲಿಕ್ಕೆ ಕಡ್ಡಾಯವರು ಅದನ್ನೇ ಕುಡಿಯೋದಕ್ಕೆ ಮತ್ತು ಅಡುಗೆ ಮಾಡಲಿಕ್ಕೆ ಬಳಸಬೇಕು ಅಂತ ಹೇಳಿದ್ದಾರೆ. ಮತ್ತು ಉಚಿತವಾಗಿ RO ವಾಟರ್ನಿಂದ ಕೂಡ ಸರ್ಬರಾಜ್ ಮಾಡಲಿಕ್ಕೆ ವ್ಯವಸ್ಥೆ ಆಗಿದೆ. ಅದರಲ್ಲಿ ಹೆಚ್ಚುವರಿಯಾಗಿ ಬೇರೆ ಬಳಕೆಗೆ ಒಂದು ಟ್ಯಾಂಕರ್ ಮೂಲಕ ನಮ್ಮ ರೂರಲ್ ವಾಟರ್ ಸಪ್ಲೈ ಗ್ರಾಮ ಪಂಚಾಯತಿ ವತಿಯಿಂದ ಸರಬರಾಜು ಮಾಡ್ತಾ ಇದ್ದಾರೆ. ಆಗಸ್ಟಲ್ಲಿ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ಗೆ ಒಟ್ಟು 6 ಜನ ಇವತ್ತೊಂದು ನಿನ್ನೆ 2 ಸಾಧಾರಣ ಪ್ರಮಾಣದ ಬೇದಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು, ವೆರಿ ಮೈಲ್ಡ್ ಕೇಸಸ್. ಅದನ್ನು ಬಿಟ್ಟರೆ 28 ನಂತರ ಸೀರಿಯಸ್ ಕೇಸಸ್ ಯಾವುದೂ ರಿಪೋರ್ಟ್ ಆಗಿಲ್ಲ. ಆಗಿರೋದು 3 ಪ್ರಕರಣಗಳು, ಅದು ಕೂಡ ಮೈಲ್ಡ್ ಕೇಸಸ್, ಆತಂಕ ಒಳಗಾಗದಂಥದ್ದು ಬೇಡ. ಆದರೆ ನಾವು ಏನು ಸೂಚನೆಗಳು ಸಲಹೆಗಳು ಕೊಟ್ಟಿದ್ದೆ ಅದನ್ನು ಪಾಲನೆ ಮಾಡಿ ಎಲ್ಲ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು
ನೀವು ಅವ್ರ ಜೊತೆಗೆ ಚರ್ಚೆ ಮಾಡಿ ಇರತಕ್ಕಂಥದ್ದು ಮುಂದೆ ಹೆಚ್ಚಿನ ರೀತಿಯಲ್ಲಿ ಆಗದಾಗೆ ನಮ್ಮ ಕೈಲಾದ ಮಟ್ಟಿಗೆ ಪ್ರಾಮಾಣಿಕವಾಗಿ 23ರಿಂದನೇ ಕಾರ್ಯನಿರ್ವಹಿಸಿ ತಡೆಗಟ್ಟಿದ್ವಿ. ಇನ್ನೂ ಕೂಡ ಆ ಥರ ಆಗಬಾರ್ದು ಅಂತಕ್ಕಂಥ ಮುನ್ನೆಚ್ಚರಿಕೆಗಳನ್ನ ಗ್ರಾಮಸ್ಥರಿಗೆ ಕೊಟ್ಟಿದ್ವಿ, ಅವರು ಕೂಡ ಸ್ಪಂದಿಸ್ತಿದ್ದಾರೆ. ಕಲುಷಿತ ನೀರು ಕುಡಿದು ಗ್ರಾಮಸ್ಥರು ಅಸ್ವಸ್ಥಗೊಂಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾವು ನರ್ತಿಸೋವಾಗಲೇ ಮತ್ತೊಂದು ಆತಂಕ ಶುರುವಾಗಿದೆ. ಮಕರಬ್ಬಿ ಗ್ರಾಮದಲ್ಲಿ ಕಾಲರಾ ರೋಗ ಕೂಡ ಪತ್ತೆಯಾಗಿದೆ. ಕಾಲರಾ ಭೀತಿಯಲ್ಲಿ ಜನ ಊರನ್ನ ತೊರಿತಾ ಇದ್ದಾರೆ, ಮನೆಗೆ ಬೀಗ ಹಾಕಿ ಜನ ಊರನ್ನ ಬಿಡ್ತಾ ಇದ್ದಾರೆ. 20 ವರ್ಷ ಕೆಳಗಿನ ಒಬ್ರು ಕೂಡ ಇದೀಗ ಊರಲ್ಲಿ ಇಲ್ಲ. ಗ್ರಾಮದಲ್ಲಿ ತಾತ್ಕಾಲಿಕ ಪ್ರಾಥಮಿಕ ಆಸ್ಪತ್ರೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಗ್ರಾಮದಲ್ಲಿ 2 ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ದಿನಕ್ಕೆ 5 ರಿಂದ 6 ಮಂದಿ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಟ್ಯಾಂಕರ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾಳೆ ಗ್ರಾಮಕ್ಕೆ ಮೌನೇಶ್ ಮುದಗಲ್ ಸಮಿತಿ ಭೇಟಿ ನೀಡುವ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ಮೌನೇಶ್ ಮುದಗಲ್ ಸಮಿತಿಯನ್ನ ರಚನೆ ಮಾಡಿದೆ. ವರದಿಯನ್ನ ನೀಡೋ ಬಗ್ಗೆ ಸರ್ಕಾರ ಇದೀಗ ಅವರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಈ ಒಂದು ಸಮಿತಿ ಸದಸ್ಯರು ಗ್ರಾಮಕ್ಕೆ ಭೇಟಿ ನೀಡೋ ಸಾಧ್ಯತೆ ಇದೆ. ಗ್ರಾಮದ ಸಮಸ್ಯೆ ಬಗ್ಗೆ ವರದಿ ಸಲ್ಲಿಸಲಿದ್ದಾರೆ ಮೌನೇಶ್ ಮುದಗಲ್ ಸಮಿತಿ. ಅವರು ನಾಳೆ ಗ್ರಾಮಕ್ಕೆ ಭೇಟಿ ನೀಡೋ ಸಾಧ್ಯತೆ ಇದೆ. ಈಗ ಸದ್ಯ ಆಸ್ಪತ್ರೆಯನ್ನ ಪ್ರಾಥಮಿಕ ಆಸ್ಪತ್ರೆಯನ್ನ ತಾತ್ಕಾಲಿಕವಾಗಿ ನಿರ್ಮಿಸಲಾಗಿದೆ. ಟ್ಯಾಂಕರ್ ಮೂಲಕ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ. 2 ಆಂಬ್ಯುಲೆನ್ಸ್ ಗಳನ್ನ ಕೂಡ ಗ್ರಾಮದಲ್ಲಿ ಇರಿಸಲಾಗಿರುವಂತದ್ದು. ಈ ಎಲ್ಲ ಆತಂಕದ ಮಧ್ಯೆ ಇದೀಗ ಕಾಲರಾ ಕೂಡ ಪತ್ತೆಯಾಗಿದ್ದು ಜನರನ್ನ ಮತ್ತಷ್ಟು ಭಯಕ್ಕೆ ದೂಡ್ತಾ ಇದೆ. ಹಾಗಾಗಿ ಗ್ರಾಮದ ಯುವಕರೆಲ್ಲ ಗ್ರಾಮವನ್ನ ತೊರಿತಾ ಇದ್ದಾರೆ. 20 ವರ್ಷ ಮೇಲ್ಪಟ್ಟವರು ಯಾರೂ ಕೂಡ ಇಲ್ಲ ಗ್ರಾಮದಲ್ಲಿ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 20 ವರ್ಷ ಕೆಳಗಿನವರು ಒಬ್ರು ಕೂಡ ಊರಲ್ಲಿಲ್ಲ. ಈ ಒಂದು ಕಾಲರಾ ಜೊತೆಗೆ ಏನು ಈ ಒಂದು ಕುಡಿಯುವ ನೀರಿನ ಸಮಸ್ಯೆ ಆಯಿತು, ಇದರಿಂದ ಅಲ್ಲಿ ಭಯ ಬಿದ್ದಿರುವಂತಹ ಜನ ಊರನ್ನ ಬಿಡ್ತಾ ಇದ್ದಾರೆ. ಈಗ ತಾತ್ಕಾಲಿಕವಾಗಿ ಆಸ್ಪತ್ರೆ ವ್ಯವಸ್ಥೆಯನ್ನು ಮಾಡಲಾಗಿದೆ, ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಈಗ ದಿನದಿಂದ ದಿನಕ್ಕೆ ಆಸ್ಪತ್ರೆಗೆ ದಾಖಲಾಗ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಈಗ ಸರ್ಕಾರ ಮೌನೇಶ್ ಮುದಗಲ್ ಸಮಿತಿಯನ್ನ ರಚನೆ ಮಾಡಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಮಾಡಿ ವರದಿಯನ್ನ ನೀಡಬೇಕು ಅಂತ ಸರ್ಕಾರ ಸೂಚನೆಯನ್ನ ಕೊಟ್ಟಿರೋದ್ರಿಂದಾಗಿ ಮೌನೇಶ್ ಮುದಗಲ್ ಸಮಿತಿ ನಾಳೆ ಗ್ರಾಮಕ್ಕೆ ಭೇಟಿ ನೀಡೋ ಸಾಧ್ಯತೆ ಇದೆ. ಇನ್ನೇನು ಕೆಲವೇ 2 ದಿನಗಳ ಹಿಂದಗಡೆ ಮಾತ್ರ ವಿಜಯನಗರ ಜಿಲ್ಲೆ ಉದ್ಘಾಟನೆ ಆಯಿತು. ಆದರೆ ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ ಮಕರಬ್ಬಿ ಗ್ರಾಮದಲ್ಲಿ ಒಂದು ರೀತಿ ಸಾವಿನ ಸರಣಿ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿರ್ತಕ್ಕಂತಹ ಕುಡಿಯುವ ನೀರಿನ ಸಮಸ್ಯೆಯಿಂದಾಗಿ ಗ್ರಾಮಸ್ಥರು ಒಂದಾದಂತಹ ಒಬ್ಬರು ಸಾವಿಗೀಡಾಗಿರ್ತಕ್ಕಂಥದ್ದು. ಕಳೆದ 20 ದಿನಗಳ ಹಿಂದಲ್ಲಿ ಕೂಡ ಸಂಪೂರ್ಣವಾಗಿ ಮಕರಬ್ಬಿ ಗ್ರಾಮ ಸಂಪೂರ್ಣ ಸ್ಮಶಾನ ಭವನ ವಾತಾವರಣ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನೀವು ನೋಡ್ತಾ ಇರ್ಬೋದು, ನಮ್ಮ ಕ್ಯಾಮರಾಮನ್ ತೋರಿಸಿದ್ರೆ ಮಕರಬ್ಬಿ ಗ್ರಾಮದಲ್ಲಿ ನಾವು ಇವತ್ತು News18 ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿರ್ತಕ್ಕಂತಹ ವಾತಾವರಣ ಇದೆ ಅಂತ ಹೇಳ್ತಿದ್ರೆ ಸಂಪೂರ್ಣವಾಗಿರ್ತಕ್ಕಂತಹ ನೀರಿನ ಸೌಲಭ್ಯ ನೂತನವಾಗಿರ್ತಕ್ಕಂತಹ ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನಲ್ಲಿ ಇಲ್ಲ ಅಂತಂದ್ರೆ ವಿಪರ್ಯಾಸ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಂಭ್ರಮಾಚರಣೆ ಮಾಡುವ ಮೂಲಕ ಉದ್ಘಾಟನೆಯನ್ನು ಮಾಡ್ತಾರೆ. ಆದ್ರೆ ಗ್ರಾಮಸ್ಥರ ಸಮಸ್ಯೆಗಳಿಗೆ ಯಾವ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳಾಗಿರ್ಬೋದು ಮತ್ತು ಉಸ್ತುವಾರಿ ಸಚಿವರಾಗಿರ್ಬೋದು ಯಾರು ಕೂಡ ಈ ಕಡೆ ಗಮನವನ್ನ ಕೊಡ್ತಿರತಕ್ಕಂಥ ಮಾತ್ರ ವಿಪರ್ಯಾಸ. ಸುಮಾರು 6 ಜನರನ್ನ ಬಲಿ ಪಡಿರತಕ್ಕಂತಹ ಕಲುಷಿತ ನೀರು, ಇಲ್ಲಿರ್ತಕ್ಕಂಥವ್ರು 6 ಜನ ಪ್ರಾಣಕ್ಕೆ ಯಾರು ಹೊಣೆ ಎಂದು ಕೂಡ ಇಲ್ಲಿರ್ತಕ್ಕ ಗ್ರಾಮಸ್ಥರು ಕೂಡ ಪ್ರಶ್ನೆ ಮಾಡ್ತಾ ಇರತಕ್ಕಂಥದ್ದು. ನಾವು ಕೂಡ ಇವತ್ತು ಈ ಗ್ರಾಮದಲ್ಲಿದ್ದೇವೆ, ಅವರನ್ನು ಕೂಡ ಮಾತಾಡ್ಸೋಣ. ಯಾವ ರೀತಿಯಾಗಿರ್ತಕ್ಕಂತಹ ಸಮಸ್ಯೆ ಇಲ್ಲಿತ್ತು, ಏನೇನು ಮಾಡಿದ್ರು, ಯಾರ ಅಧಿಕಾರಿಗಳೇ ಮನವಿಯನ್ನು ಮಾಡಿದ್ರು ಅಂತ ಕೇಳ್ತೀನಿ. ಸರ್ ನಮಸ್ಕಾರ. ಇವತ್ತು ಯಾಕಂದ್ರೆ 20 ದಿನದಿಂದ ಕೂಡ ಪ್ರಮುಖವಾಗಿ ನೀರಿನ ಸಮಸ್ಯೆ ಇದಿಲ್ಲದೆ ಅಂತ ಹೇಳ್ತಿದ್ರು, ಆದ್ರೂ ಕೂಡ ಯಾರೊಬ್ಬ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ಲ ಅಂತ ಕೂಡ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ರಿ. ಎಷ್ಟು ಜನ ಬಲಿಯನ್ನ ಪಡಿತು ಸರ್ ಕಲುಷಿತ ನೀರು? ನಮ್ಮ ಗ್ರಾಮದಲ್ಲಿ ಕಳೆದ 20 ದಿನಗಳಿಂದ ಈ ವಾಂತಿ ಬೀದಿ ಪ್ರಕರಣ ಸಂಭವಿಸಿತ್ತು. 179 ಮಂದಿ ದವಾಖಾನೆಯಲ್ಲಿದ್ದಾರೆ, ಇದರಲ್ಲಿ 6 ಜನ ಈಗ ಮರಣ ಹೊಂದಿದ್ದಾರೆ. ಇಷ್ಟಾದ್ರೂ ಕೂಡ ತಾಲೂಕು ಆಡಳಿತ ಜಿಲ್ಲಾ ಆಡಳಿತ ಹೆಚ್ಚಿಕೊಂಡಿಲ್ಲ. ಇವತ್ತು ನಿನ್ನೆ ಒಬ್ರು ಸತ್ ಮೇಲೆ ಟಿವಿ ಮಾಧ್ಯಮದಲ್ಲಿ ಬಂದ ಮೇಲೆ ಎಲ್ಲ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬಂದು ಇವತ್ತು ಮೀಟಿಂಗ್ ಮಾಡ್ಯಾರ. SP ಸಾಹೇಬರು ಬಂದಾರ, AC ಸಾಹೇಬರು ಬಂದಾರ. ಈಗ ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರಲ್ಲ, ಆಗಲೇ 3 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೇವೆ ಅಂತ ಹೇಳಿ ಆಮೇಲೆ ಇನ್ನು ಕಾಮಗಾರಿಗಳು ಊರೊಳಗೆ ಇನ್ನು ಕಾಮಗಾರಿ ಆಗ ನಿಂತ್ಕೊಂಡು. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸ್ವತಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಹೇಳಿ ಮೇಡಮ್. ಸರ್ ಹೇಗಿದೆ ಊರಲ್ಲಿ ಪರಿಸ್ಥಿತಿ ಈಗ? ಮೇಡಮ್ ಚೆನ್ನಾಗಿದೆ ಸರ್. ಈಗ ಸುಮಾರು 150ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದಾರೆ, ಒಂದು 6 ಜನ ಮೃತಪಟ್ಟಿದ್ದಾರೆ. ದಿನದಿಂದ ದಿನಕ್ಕೆ ಅನಾರೋಗ್ಯಕ್ಕೆ ಒಳಗಾಗ್ತಾ ಇರುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಏನೇನ್ ಸಮಸ್ಯೆಗಳಿದೆ ಅಂತ? ಮೇಡಮ್ ಜೆಜಿಎಂ ಇಂದ ಪ್ರಾಬ್ಲಮ್ ಆಗಿತ್ತರಿ, ಇಲ್ಲ ಅಂತಲ್ಲ, ಅದನ್ನೆಲ್ಲ ನಮ್ಮ ಗ್ರಾಮ ಪಂಚಾಯತಿ ಒಳಗ ನಾನೆಲ್ಲ ಸರಿಪಡಿಸಿದ್ದೀವಿ. ನಾವು
ಸಾವು ನೋವು ಎಲ್ಲ ಹೆಂಗಾಯ್ತು? ಮೇಡಮ್ ಅವರ 23ನೇ ತಾರೀಕು ಹಿಂದಿನ ತಿಂಗಳ ಅಲ್ಲಿಂದ ನಾವು ಮಾಡಿದಾಗ ನಾವು ನೀರೆಲ್ಲ ಏನ್ ಮಾಡಿದ್ವಿ, ಟಾಮ್ ಟಾಮ್ ಹಾಕ್ಸಿದ್ವಿ, ದಂಡ ಸಾರ್ತೀವಿ, ಸಾರ್ಸಿ ಮೇಲೆ ಜನ ಇದನ್ ಮಾಡ್ಕೊಂಡು ಟ್ಯಾಂಕರ್ ಮುಖದ ನೀರ್ ಸರಬರಾಜು ಮಾಡಕತ್ತೇವೆ ಮೇಡಮ್. ನಾವು ಆ ನೀರ್ ಕುಡಿಬಾರ್ದ್ರಿ ಅಂತೇಳಿ ನಾವ್ ನಮ್ ಪಂಚಾಯತ್ ಒಳಗ ಏನೈತಲ್ಲ ಎಲ್ಲ ನಮ್ ಪಿಡಿವರ್ ನಾವು ಸೇರೆಲ್ಲ ಇದನ್ ಮಾಡಿವ್ರಿ ಮೇಡಮ್. ಸರ್, ಈಗ 22 ದಿನಗಳ ಹಿಂದೆನೆ ಈ ರೀತಿ ಸಮಸ್ಯೆ ಶುರುವಾಗಿದ್ದಲ್ವಾ? ಹ್ಞೂ ಮೇಡಮ್. ಸಮಸ್ಯೆ ಎಲ್ಲಿಂದ ಶುರುವಾಯ್ತು, ಹೇಗಾಯ್ತು ಅಂತ? ನಮಗೆ 23ನೇ ತಾರೀಕು ಇದೆ ಮೇಡಮ್ ಹಿಂದೆ ತಿಂಗಳು. ಹ್ಮ್, ಹೇಳಿ ಹೆಂಗ್ ಶುರುವಾಯ್ತು ಈ ಸಮಸ್ಯೆ? ಮೇಡಮ್ ಇದು ಜೆಜೆಎಂ ವರ್ಕ್ ಮಾಡ್ತಾ ಇದಾರೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ್ರೆ ಅದು. ಅವ್ರ ಏನ್ ಮಾಡ್ಯಾರ ಅಂದ್ರ ನಮ್ಮ ಪಂಚಾಯತಿ ಲೈನ್ ಕೆಳಗಿದಾರೆ, ಅವ್ರ ಪೈಪ್ ಲೈನ್ ಹಾಕಕತ್ತಾರಲ್ಲ ಈಗ ಜೆಜೆಎಂನವರು, ಅವ್ರ ಡ್ರಿಲ್ಲಿಂಗ್ ಮಿಷನ್ ಅಂತೇಳಿ ಇದು ಇದನ್ ಮಾಡ್ತಾ ನೋಡ್ರಿ ಕಾಂಕ್ರೀಟ್ ಹೊಡೆಯದು. ಆ ಮಿಷನ್ ಹೊಡೆದಿಂದ ಆ ಪೈಪ್ ಲೈನ್ ಕಟ್ ಆಗಿದ್ರಿಂದ ಅದು ಇದು ಆಗೈತೆ ಅಂತ ಮೇಡಮ್. ನಾವ್ ನೋಡಿ ಹೇಳಿದ್ಮೇಗೆ ಇದು ಮೇಡಮ್ ನಮ್ದು 3 ಜನ ಅಷ್ಟೇ ಮೇಡಮ್, ನಮ್ಗೆ 23ರಿಂದ ಮಾಹಿತಿ ಇರೋದ್ರಿಂದ 3 ಜನ ಅಷ್ಟೇ ಮೇಡಮ್. ಸೋ 3 ದಿನದಿಂದ ನೀವು ಅಲ್ಲಿ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿದೀರಾ? ಏ ಮಾಡೇವಿ ಮೇಡಮ್, ಅಲ್ಲಿ 3 ದಿನ ಯಾಕ್ರಿ ಟೋಟಲಿ ನಾವು 23ನೇ ತಾರೀಕು ಇದ್ದಾನು ಕುಡಿಯೋ ನೀರಿಂದ ಏನೈತಿ ಆಸ್ಪತ್ರೆ ವ್ಯವಸ್ಥೆ ಎಲ್ಲೆಲ್ಲದೂ ಮಾಡಿ ಆಂಬುಲೆನ್ಸ್ ಸ್ವಂತ ಇದನ್ನ ತರಿಸಿ ಎಲ್ಲ ವ್ಯವಸ್ಥೆ ಮಾಡೇ ಮೇಡಮ್. ಸರ್, ನಿಮಗೆ ಅವತ್ತಿಂದನೂ ಮಾಡಿದೀರಾ ಅಂತ ಹೇಳ್ತಾ ಇದ್ದೀರಾ, ಬಟ್ ಈಗಲೂ ಅಲ್ಲಿ ಜನ ಹುಷಾರ್ ತಪ್ಪೋದ್ ತಪ್ತಾ ಇಲ್ಲ, ಆಸ್ಪತ್ರೆಗೆ ದಾಖಲಾಗ್ತಾನೇ ಇದಾರೆ, ಪ್ರತಿನಿತ್ಯ 5-6 ಜನ ಮಾತಾಡ್ರಿ ಮೇಡಮ್. ನಮಗೆ ಆಸ್ಪತ್ರೆ ಮಾಹಿತಿ ಬಂದ್ರಿಂದ ಆಸ್ಪತ್ರೆ ಕ್ಲೋಸ್ ಮಾಡಿದ್ರಿ ನಾನು. ಓಕೆ, ಆಸ್ಪತ್ರೆ ಕ್ಲೋಸ್ ಮಾಡ್ಬಾಡ್ರಿ, ಇಲ್ಲಿ ಹಿಂಗೆ ಸಮಸ್ಯೆ ಐತೆ ಅಂದ್ರೆ ಇನ್ನೂ ಇರ್ಲಿ ಅಂತ ಹೇಳಿದೆ ನಾನು. ಬಟ್ ನಮ್ಮಲ್ಲಿ ಏನು ಅಂತ ಪರಿಸ್ಥಿತಿಗಳು ಉದ್ಭವ ಆಗಿಲ್ಲ ಮೇಡಮ್. ನಾನು ಅಲ್ಲಿ ಆಲ್ರೆಡಿ ಟ್ಯಾಂಕರ್ 4 ಟ್ಯಾಂಕರ್ ಇಟ್ಟು ನೀರುಗಳು ಸಪ್ಲೈ ಮಾಡ್ತಾ ಇದ್ದೀನಿ. 5 ನಮ್ ಬೋರ್ವೆಲ್ ಇದೆ, 5 ಬೋರ್ವೆಲ್ ಗಳನ್ನು ಸ್ಟಾಪ್ ಇಡ್ತಿದ್ದೀನಿ. ಬಟ್ ನಮ್ಮಲ್ಲಿ ಇದು ಬೋರ್ವೆಲ್ ನೀರಿಗೆ ಕಲುಷಿತ ನೀರು ಮಿಕ್ಸ್ ಆಗಿ ಈ ರೀತಿ ಆ ಮಾಹಿತಿ ನನಗೆ ಬಂದಿರೋದ್ರಿಂದ ನಾನೇನ್ ಮಾಡಿದ್ರೆ ಮೇಡಮ್ ಅದನ್ನ ಕ್ಲೋಸ್ ಮಾಡಿಸಿ 4 ಟ್ಯಾಂಕರ್ ಇಟ್ಟು, ಬಟ್ ಇದನ್ನ ಆರ್ ಇದು ಬರ್ತಲ್ರಿ ಇದು ಫಿಲ್ಟರ್ ನೀರಿಂದು ಅದನ್ನ ಫ್ರೀ ಬಿಟ್ಟು ಜನರಿಗೆ ಅದನ್ನ ತಗೊಂಡು ಹೋಗ್ರಿ, ಎಷ್ಟು ರೇಖಾಲಿ ಅದನ್ನ ತಗೊಂಡು ಹೋಗಿ ಬಳಸ್ರಿ ನೀವಂತ ಅದನ್ನ ಫ್ರೀನ ಬಿಟ್ಟೆ ಮೇಡಮ್. ಮೃತಪಟ್ಟಿದ್ದಾರೆ ಟೋಟಲ್ ನಮ್ಗ 23 ತಾರೀಕಿಂದ 3 ಜನ ಮೇಡಮ್ ಅಷ್ಟೇ, 3 ಜನ. ಈಗ ನಮಗ್ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 6 ಜನ ಮೃತಪಟ್ಟಿದ್ದಾರೆ, 3 ಜನ ಮಾಹಿತಿ. ನೀವು ಟಿಎಚ್ ಮಾತಾಡಿ ಡಿಎಚ್ ಮಾತಾಡಿ ಅದೇ ನಿಮ್ಮಲ್ಲಿ ಮಾಹಿತಿ ಏನ್ ಬಂದಿದ್ದಲ್ಲ ಅದು ಯಾವ ಪ್ರಕರಣದ ಹಾಗೆ ಹಿಂದೆ ನನ್ಗೆ ಗೊತ್ತಿಲ್ಲರಿ. ಆಗ್ಯಾವ ಇನ್ನು 3 ಖಾಲಿ ಆಗಿಲ್ಲ ಅಂತ ಇಲ್ಲ ಹೇಳಲ್ಲ ನಾನು, ಬಟ್ ಯಾವ ಮಾಹಿತಿ ಪ್ರಕಾರ ಆಗ್ಯಾವ ಅಂತ ಗೊತ್ತಿಲ್ಲ. ನನಗೆ 23 ಏನೈತಲ್ರಿ ನನ್ನ ಪಂಚಾಯತಿ ಆಪ್ತಿ ಒಳಗ 3 ಅಷ್ಟಾರಿ ನನ್ಗಿರೋದು. ಬಟ್ ಈಗ ಅಲ್ಲಿ ಅಸ್ವಸ್ಥಗೊಂಡಂತವ್ರಿಗೆ ಮತ್ತೆ ಗ್ರಾಮದಲ್ಲಿ ಕುಡಿಯೋ ನೀರಿಗೆ ಬೇಕಾದಂತ ಎಲ್ಲ ವ್ಯವಸ್ಥೆ ಆಗಿದೆ ಈಗ? ಏ ಮಾಡೇನ್ರಿ ಮೇಡಮ್, ಮಾಡೇನ್. ಓಕೆ ಓಕೆ, ಥ್ಯಾಂಕ್ ಯು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಒಟ್ಟಾರೆ ಕಲುಷಿತ ನೀರನ್ನ ಸೇವನೆ ಮಾಡಿ ಈಗ 6 ಜನರು ಮೃತಪಟ್ಟಿದ್ದಾರೆ, ದಿನದಿಂದ ದಿನಕ್ಕೆ ಆಸ್ಪತ್ರೆಗೆ ಸೇರ್ತಾ ಇರುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ಸದ್ಯ ತಾತ್ಕಾಲಿಕವಾಗಿ ಅಲ್ಲಿ ಜನರಿಗೆ ಕುಡಿಯೋದಕ್ಕೆ ಟ್ಯಾಂಕರ್ ನೀರಿನ ವ್ಯವಸ್ಥೆಯನ್ನ ಮಾಡಲಾಗಿದೆ, ಆಂಬುಲೆನ್ಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಇನ್ನು ಈ ದುರ್ಘಟನೆ ಆದ ಬಳಿಕ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ, ಆರೋಗ್ಯಾಧಿಕಾರಿಗಳು ಗ್ರಾಮದಲ್ಲಿ ಬೀಡು ಬಿಟ್ಟಿದ್ದಾರೆ, ಅನಾರೋಗ್ಯ ಪೀಡಿತರಿಗೆ ಅಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ನ್ಯೂಸ್ 18 ಕನ್ನಡದಲ್ಲಿ ಕೂ ಆಪ್ ಮೂಲಕ ಪ್ರಶ್ನೆ ಕೇಳಿ ಉತ್ತರ ಪಡೆಯಲಾಗ್ತಾ ಇದೆ. ಕೂ ಆಪ್ ಮೂಲಕ ಇವತ್ತು ಕೇಳಿದ ಪ್ರಶ್ನೆಗೆ ಉತ್ತರ ಬಂದಿದೆ. ಡ್ರಗ್ಸ್ ಜಾಲದಲ್ಲಿ ಬಂಧಿಯಾಗಿದೆಯಾ ಬೆಂಗಳೂರು ಎಂಬ ಪ್ರಶ್ನೆಗೆ 83% ಜನ ಹೌದು ಅಂತ, 17% ಜನ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಕಂಪ್ಲೀಟ್ ನ್ಯೂಸ್ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.